ಎಲ್ಲ ಆತ್ಮೀಯರಿಗೂ ಬೆಳಗಾವಿ ದರ್ಪಣ ತಂಡದಿಂದ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಿಮಗೆ ಒಂದು ಅದ್ಭುತವಾದ ದೇವಸ್ಥಾನದ ಪರಿಚಯ ಮಾಡಿಕೊಡುತ್ತೇವೆ. ನೀವು ಸಂಕೇಶ್ವರದಿಂದ ನಿಪ್ಪಾಣಿಗೆ ಹೋಗಬೇಕಾದರೆ ನಿಮಗೆ ತವಂದಿ ಘಾಟ್ ಅನ್ನುವ ಒಂದು ಪ್ರದೇಶ ಸಿಗ್ತದೆ. ತವಂದಿ ಘಾಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿ ನೀವು ಗೋವಾ ಮಾರ್ಗವಾಗಿ 1 ಕಿಲೋಮೀಟ್ರ್ ಒಳಗಡೆ ಹೋದರೆ ನಿಮಗೆ ಬಲಗಡೆ ಒಂದು ಆರ್ಚ್ ಸಿಗುತ್ತದೆ. ಅದು ಶಿವಪುರ ಅನ್ನುವ ಗ್ರಾಮದ ಹತ್ತಿರ. ಒಳಗಡೆ ಹೋದರೆ ಒಂದು 1/2 ಕಿಲೋಮೀಟ್ರ್ನಷ್ಟು ಒಳಗಡೆ ಹೋದರೆ ನಿಮಗೆ ಶ್ರೀ ರಾಮಲಿಂಗ ದೇವಸ್ಥಾನ ಸಿಗುತ್ತದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇದು ಒಂದು ಕಾಡಿನ ಮಧ್ಯೆ ಇರತಕ್ಕಂಥ ದೇವಸ್ಥಾನ. ಸುತ್ತಮುತ್ತ ಅತಿ ಸುಂದರವಾಗಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ನಿಸರ್ಗ ಕಾಡು ಹಚ್ಚು ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ವಾತಾವರಣದಲ್ಲಿ ಸುತ್ತಮುತ್ತ ಯಾವುದೇ ಮನೆಗಳು ಜನಸಂದಣಿ ಏನೇ ದಟ್ಟಣೆಗಳಿಲ್ಲದೆ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಯಾವುದೋ ಅನಾದಿ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಹಳೆಯ ದೇವಸ್ಥಾನ ನಿಮಗೆ ನೋಡಲು ಸಿಗುತ್ತದೆ. ಇದು ರಾಮಲಿಂಗ ದೇವಸ್ಥಾನ. ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಲಿಂಗವನ್ನು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿದ ಅನ್ನುವ ಪ್ರತೀತಿ ಕೂಡ ಇದ್ದು ಅದಕ್ಕಾಗಿ ಇದಕ್ಕೆ ರಾಮಲಿಂಗ ಅನ್ನುವ ಹೆಸರಿದೆ. ಈ ದೇವಸ್ಥಾನಕ್ಕೆ ನೀವು ಹೋಗಿ ಬಂದರೆ ನಿಮ್ಮ ಮನಸ್ಸು ನಿರ್ಮಲ ಆಗ್ತದೆ. ನಿಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ಇದೊಂದು ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು. ಒಳ್ಳೆಯ ಚಾರಣ ಮಾಡಲಿಕ್ಕೆ ನೀವು ಬೆಟ್ಟದಿಂದ ಇಳಿದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಶಾಂತವಾಗಿ ಕುಳಿತು ಅಲ್ಲಿಂದ ನೀವು ಮೇಲೆ ಬಂದರೆ ನಿಮಗೆ ಸಾಕಷ್ಟು ದೈಹಿಕ ವ್ಯಾಯಾಮ ಕೂಡ ಆಗ್ತದೆ. ಮತ್ತು ಇಲ್ಲಿ ನೋಡಲು ಸಿಗ್ತಕ್ಕಂಥ ಈ ಅಗ್ನಿಕುಂಡ ಏನು ನೀವು ನೋಡಿದಿರಿ, ಆ ಅಗ್ನಿಕುಂಡ ಯಾವತ್ತೂ ಹಾರುವುದಿಲ್ಲ. ಅಂದರೆ ಯಾರೂ ಇದನ್ನು ಅರಿದು ನೋಡೇ ಇಲ್ಲ. ದೇವಸ್ಥಾನ ಕಟ್ಟಿದಾಗಿಂದ ಎಷ್ಟೋ ತಲೆಮಾರುಗಳ ಹಿಂದಿನಿಂದ ಈ ಅಗ್ನಿಕುಂಡ ಉರಿತಾ ಇದೆ. ಇದೊಂದು ಈ ದೇವಸ್ಥಾನದ ವಿಶೇಷ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್, ಹಳೆಯ ಕಾಲದಲ್ಲಿ ನಿರ್ಮಿಸಿರ್ತಕ್ಕಂಥ ಒಂದು ಸುಂದರ ದೇವಾಲಯ, ನೋಡಲಿಕ್ಕೆ ಮನಸ್ಸಿಗೆ ಆನಂದ ಕೊಡ್ತಕ್ಕಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ ರಾಮಲಿಂಗ ಅನ್ನುವ ಶಿವಲಿಂಗ ನೀವು ದರ್ಶನ ಪಡೆದುಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಇದೊಂದು ಬಹಳ ಬಹಳ ಪ್ರಶಾಂತ, ಒಳ್ಳೆಯ ಮತ್ತು ಶಕ್ತಿ ಸ್ಥಳ ಅಂತ ಹೇಳ್ಬೋದು. ಶಕ್ತಿ ಸ್ಥಳಗಳು ನಮಗೆ ಬಹಳ ಮಹತ್ವವಾಗಿರ್ತಕ್ಕಂಥವು. ಈ ಶಕ್ತಿ ಸ್ಥಳಕ್ಕೆ ನೀವು ಆಗಾಗ ಭೇಟಿ ಕೊಡಿ. ಸೊ ಇದರ ಪರಿಚಯ ನಿಮಗೂ ಆಗಲಿ ಅನ್ನೋ ಹಿನ್ನೆಲೆಯಲ್ಲಿ ಬೆಳಗಾವಿ ದರ್ಪಣ ತಂಡದ ಪರವಾಗಿ ನಾವು ಈ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಹೋಗಿ ಮತ್ತು ಶ್ರೀರಾಮಲಿಂಗ ದರ್ಶನ ಪಡೆದುಕೊಂಡು ಪುನೀತರಾಗಿ ಪವಿತ್ರರಾಗಿ ನಿಸರ್ಗ ಸೌಂದರ್ಯವನ್ನು ಸವಿದು ಮನಸ್ಸಿಗೆ ಸಂತೋಷ ಪಡ್ಕೊಳ್ಳಿ. ಮತ್ತು ಆ ಬೆಟ್ಟವನ್ನು ಇಳಿದು ದೇವಸ್ಥಾನದ ಏನೆಂದರೆ ಸನ್ನಿಧಿಯೊಳಗೆ ತಾವು ದರ್ಶನ ಪಡೆದು ಮತ್ತೆ ಆ ಬೆಟ್ಟವನ್ನು ಹತ್ತಿ ಬಂದು ಅಲ್ಲಿ ಸ್ವಲ್ಪ ವಿಶ್ರಾಂತಿಗಳನ್ನು ಪಡೆದು ಆ ನಿಸರ್ಗ ಸೌಂದರ್ಯವನ್ನು ನೋಡಿ ಆ ಆನಂದಿಸುವುದಿದೆಯಲ್ಲ, ಅದು ಎಲ್ಲಿಯೂ ಸಿಗುವುದಿಲ್ಲ. ಈ ತರಹದ ಒಂದು ದೇವಸ್ಥಾನ ನಿಮಗೆ ಸಿಗಲಿದ್ದು ನೀವು ನಿಪ್ಪಾಣಿ ಮಾರ್ಗವಾಗಿ ಹೋಗಿ ಅಥವಾ ನಿಪ್ಪಾಣಿಯಿಂದ ಗೋವಾಕ್ಕೆ ಹೋಗುವ ಮಾರ್ಗದಲ್ಲಾದರೂ ಹೋಗಿ ಅಥವಾ ನಿಪ್ಪಾಣಿ ಕಡೆಯಿಂದ ಸಂಕೇಶ್ವರಕ್ಕೆ ಬರುವ ಮಾರ್ಗದಲ್ಲಾದರೂ ಹೋಗಿ ನಿಮಗೆ ತವಂದಿ ಘಾಟ್ ಟಾಪಲ್ಲಿ ನಿಮಗೆ ಒಂದು ಜಂಕ್ಷನ್ ಬರ್ತದೆ. ಸುತ್ತಮುತ್ತ ಸಾಕಷ್ಟು ಹೋಟೆಲ್ಗಳಿವೆ. ಆ ಜಂಕ್ಷನ್ನಲ್ಲಿ ನೀವು ಗೋವಾ ರೋಡಿಗೆ ಹೋದರೆ ಸಾಕು, ಒಂದು ಕಿಲೋಮೀಟ್ರ್ ಒಳಗಡೆ ನಿಮಗೆ ಈ ದೇವಸ್ಥಾನ ಸಿಗ್ತದೆ. ಹೋಗಿ ದರ್ಶನ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಬೆಳಗಾವಿ ದರ್ಪಣ ತಂಡ.